ಶ್ರೀ ಹಯಗ್ರೀವಾಯ ಶ್ರೀವಾದಿರಾಜುರುಭ್ಯೋ ನಮಃ ಶ್ರೀ ನಮಃ ಸಂಚಿಕೆ ಹದಿನೆಂಟು ಶ್ರೀ ವಾದಿರಾಜರ ಹಾಗೂ ಭೂತರಾಜರ ಪವಾಡಗಳು ಮುಂದುವರಿದ ಭಾಗ ಬೆಂಗಳೂರಿನ ಪ್ರೊಫೆಸರೊಬ್ಬರು ಕೆಲವು ವರ್ಷಗಳ ಹಿಂದೆ ಕಾರಿನಲ್ಲಿ ಸೋದೆಗೆ ಹೊರಟಿದ್ದರು ಅವರಿಗೆ ಸಿರಸಿಯಿಂದ ಸೋದೆಗೆ ಹೋಗುವಾಗ ದಾರಿ ತಪ್ಪಿತು ಆ ಸಮಯದಲ್ಲಿ ಇಷ್ಟೊಂದು ಜನವಸತಿ ಇರಲಿಲ್ಲ ಸುತ್ತಮುತ್ತಲು ದೊಡ್ಡ ಕಾಡಿತ್ತು ಆಗ ಪ್ರೊಫೆಸರ್ ಏನೂ ತೋಚದಂತಾಗಿ ಶ್ರೀವಾದಿರಾಜ ಗುರುಗಳನ್ನು ಸ್ಮರಿಸುತ್ತ ಕುಳಿತರು ಆಗ ಅಲ್ಲಿಗೆ ಚಡ್ಡಿ ಬನಿಯನ್ ಧರಿಸಿದ ವ್ಯಕ್ತಿಯೊಬ್ಬ ಇವರ ಹತ್ತಿರ ಬಂದು ಸೋತಿಗೆ ಹೋಗಬೇಕೆ ಹೀಗೆ ಹೋಗಿ ಹೀಗೆ ಅಂತ ಮಾರ್ಗದರ್ಶನ ಮಾಡಿದನು ಆದರೂ ಮುಂದೆ ಮೂರು ನಾಲ್ಕು ಬಾರಿ ದಾರಿ ಗೊತ್ತಾಗದ ಪ್ರಸಂಗ ಪ್ರಾಪ್ತವಾಗಲು ಹಿಂದೆ ನಿರ್ದೇಶನ ನೀಡಿದ ಆ ವ್ಯಕ್ತಿಯೇ ಪುನಃ ಪುನಃ ಮಾರ್ಗದರ್ಶನ ಮಾಡಿ ಸುರಕ್ಷಿತವಾಗಿ ಸೋದೆಗೆ ತಲುಪುವಂತೆ ಸಹಾಯ ಮಾಡಿದನು ಸೋದೆ ಬರಲು ಆ ವ್ಯಕ್ತಿ ಕಾಣದಾದನು ಭೂತರಾಜರೇ ಆ ವ್ಯಕ್ತಿಯ ರೂಪದಲ್ಲಿ ಬಂದು ಮಾರ್ಗದರ್ಶನ ಮಾಡಿದ್ದಾರೆಂತ ಪ್ರೊಫೆಸರ್ ನಂಬಿದ್ದಾರೆ ಈಗಲೂ ಅವರು ಪ್ರತಿ ವರ್ಷ ಸೋದೆಗೆ ಹೋಗಿ ಬರುತ್ತಾರೆ ಆ ದಂಪತಿಗಳಿಗೆ ಒಬ್ಬಳೇ ಮಗಳು ಆಕೆ ಎಲ್ಲ ಮಕ್ಕಳಂತಲ್ಲ ಆಕೆಗೆ ಒಂದು ತರಹದ ಕಾಯಿಲೆ ಏನೋ ಒಂದು ಥರದ ಮಂಕುತನ ಔಷಧೋಪಚಾರದಿಂದ ಸಮಸ್ಯೆ ನಿವಾರಣೆಯಾಗಲಿಲ್ಲ ಮಗುವಿನ ತಾಯಿ ಸೋದೆ ಗುರುಗಳಿಗೆ ಭೂತರಾಜರಿಗೆ ಮಗುವಿಗೆ ಗುಣಪಡಿಸಿದರೆ ಸೋದೆಗೆ ಬಂದು ಮೂರು ದಿನ ಸೇವೆ ಸಲ್ಲಿಸುವುದಾಗಿ ಹರಕೆ ಹೊತ್ತಳು ಅಂದಿನಿಂದ ಮಗುವಿನ ಆರೋಗ್ಯದಲ್ಲಿ ಸುಧಾರಣೆ ಕಾಣತೊಡಗಿತು ಹೀಗೆ ಆಕೆ ಪ್ರತಿ ವರ್ಷ ಸೋದೆಗೆ ಬಂದು ಮೂರು ದಿನ ಸೇವೆ ಮಾಡುತ್ತಿದ್ದಾಳೆ ಈಗ ಆ ಮಗು ಕಾಯಿಲೆಯಿಂದ ಮುಕ್ತವಾಗಿದೆ ಎಲ್ಲ ಮಕ್ಕಳಂತಾಗಿದೆ ಈಗ ಮಗುವಿಗೆ ಹದಿಮೂರು ವರ್ಷ ಪ್ರಾಯ ಕಂಪ್ಯೂಟರ್ ಕೋರ್ಸ್ ಕಲಿಯುತ್ತಿದ್ದಾಳೆ ಕೆಲವು ವರ್ಷಗಳ ಹಿಂದೆ ಒಂದು ಕಾರಿನಲ್ಲಿ ಕೆಲವು ಜನ ಸ್ನೇಹಿತರು ಸೋದೆಯಾತ್ರೆಗೆ ಹೋಗಿದ್ದರು ಯಾತ್ರೆ ಮುಗಿಸಿದ ನಂತರ ತಮ್ಮೂರಿಗೆ ಮರಳುತ್ತಿದ್ದರು ಸೋದೆಯಿಂದ ಹೊರಟ ಕೂಡಲೇ ಆ ಕಾರಿನಲ್ಲಿದ್ದ ಸ್ನೇಹಿತರು ತಾವು ಸೋದೆಯಲ್ಲಿ ಖರೀದಿಸಿದ ವಸ್ತುಗಳನ್ನು ಒಬ್ಬರಿಗೊಬ್ಬರು ತೋರಿಸುತ್ತಿದ್ದರು ಒಬ್ಬನು ತಾನು ಖರೀದಿಸಿದ ಶ್ರೀ ಭೂತರಾಜರ ಭಾವಚಿತ್ರ ತೋರಿಸುತ್ತಿರುವಾಗ ಅದನ್ನು ನೋಡಿದ ಮುಸಲ್ಮಾನ್ ಕಾರ್ ಡ್ರೈವರ್ ಆಶ್ಚರ್ಯದಿಂದ ಹೀಗೆ ಹೇಳಿದನು ಪ್ರತಿದಿನದಂತೆ ನಾನು ರಾತ್ರಿ ಸೋದೆಯಿಂದ ಹುಲಿಕಲ್ನಲ್ಲಿರುವ ಹೋಟೆಲಿಗೆ ಹೋಗಿ ಊಟ ಮಾಡಿ ಮರಳಿ ಸೋದೆಗೆ ಬರುವಾಗ ರಸ್ತೆಯಲ್ಲಿ ಇವರು ನಡೆದು ಹೋಗುತ್ತಿರುವುದನ್ನು ಕಾರಿನ ಲೈಟಿನ ಬೆಳಕಿನಲ್ಲಿ ಸ್ಪಷ್ಟವಾಗಿ ನೋಡಿರುವುದಾಗಿ ತಿಳಿಸಿದನು ಭೂತ ರಾಜರೆಂದರೆ ಯಾರು ಎಂಬುದನ್ನು ಅರಿಯದ ಒಬ್ಬ ಮುಸಲ್ಮಾನನಿಗೆ ಭೂತರಾಜರು ದರ್ಶನ ಕೊಟ್ಟಿರುವುದು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು ದಿವಂಗತ ಸರಸ್ವತಿ ಬಾಯಿ ರಾಜವಾಡೆಯರ ಅನುಭವದ ಒಂದು ಪ್ರಸಂಗ ಅವರು ಸೋದೆ ಪ್ರಯಾಣ ಕೈಗೊಂಡದ್ದು ತಾರೀಕು ಎರಡು ಎರಡು ಸಾವಿರದ ಒಂಬೈನೂರ ಅರವತ್ತಾರರಂದು ಅವರು ಹೋಗುವಾಗ ದಾರಿಯಲ್ಲಿ ಕಾರು ಕೆಟ್ಟು ಶಬ್ದ ಮಾಡಿದಾಗ ಎಷ್ಟು ಪ್ರಯತ್ನಿಸಿದರೂ ಚಾಲಕನಿಗೆ ಅದರ ಕಾರಣ ಗೊತ್ತಾಗಲಿಲ್ಲ ಆದರೂ ಕಾರಿನ ಚಾಲನೆಗೆ ತೊಂದರೆಯಾಗಲಿಲ್ಲ ಆಗ ಒಂದು ಪೆಟ್ರೋಲ್ ವ್ಯಾನ್ ಅಡ್ಡವಾಗಿ ಬಂದು ಕಾರನ್ನು ನಿಲ್ಲಿಸಿ ಒಂಬತ್ತು ಮೈಲಿನಿಂದ ನಾನು ಬೆನ್ನು ಹಿಡಿದು ಎಚ್ಚರಿಸುತ್ತಾ ಬಂದರೂ ಅರ್ಥವಾಗಲಿಲ್ಲವೇ ಒಂಬತ್ತು ಮೈಲಿನಿಂದ ಎಣ್ಣೆ ಸೋರುತ್ತಾ ಬಂದಿದೆ ಇನ್ನು ಮುಂದಕ್ಕೆ ಹೋಗಿ ಕಾಡಿನ ದಾರಿಯಲ್ಲಿ ಅನ್ನ ನೀರಿಲ್ಲದೆ ಬಿದ್ದು ಸಾಯುವ ಯೋಚನೆಯೇ ಎಂದು ಗದರಿಸಿದನು ಆ ನಂತರ ಆತನ ಸಹಾಯದಿಂದ ಪರೀಕ್ಷೆ ಮಾಡಲು ಎಣ್ಣೆ ಟ್ಯಾಂಕಿನ ವಾಷರ್ ಹರಿದು ಹೋಗಿ ಟ್ಯಾಂಕ್ ಬರಿದಾಗಿದ್ದು ತಿಳಿದು ಮುಂದಿನ ಪ್ರಯಾಣದ ಗತಿಗಾಗಿ ಚಿಂತಿಸುತ್ತಿದ್ದರು ಕಾರು ನಿಂತಿತು ಆಗ ಅವರು ಗುರು ಸಾರ್ವಭೌಮರ ನಾಮ ಜಪವನ್ನು ಮನಸ್ಸಿನಲ್ಲಿ ಮಾಡುತ್ತಾ ಕುಳಿತರು ಚಾಲಕರಿಬ್ಬರು ಎಲ್ಲಿಗೋ ಹೋಗಿ ಯಾವುದೋ ಒಬ್ಬ ಸೈಕಲ್ ರಿಪೇರಿ ಮಾಡುವ ಆತನನ್ನು ಕರೆತಂದು ಹಾಗೂ ಈಗೂ ಒಂದು ತಾಸಿನ ಒಳಗೆ ಒಂದು ರೀತಿಯ ತಾತ್ಕಾಲಿಕ ರಿಪೇರಿ ಮಾಡಿ ಸರಸೆಯವರೆಗೆ ಹೋಗಬಹುದೆಂದು ಧೈರ್ಯ ತಂದುಕೊಂಡರು ಆದರೆ ಆ ವಾಷರ್ ಉಡುಪಿಯವರೆಗೆ ಕಾರ್ಯ ನಿರ್ವಹಿಸಿತು ಹಿಂದೊಮ್ಮೆ ಶ್ರೀ ವಿಶ್ವೋತ್ತಮ ತೀರ್ಥರು ಚಿಪ್ಪರಿಗಿಯ ವಿಜಯದಾಸರ ಕಟ್ಟೆಗೆ ಹೋಗಿದ್ದಾಗ ನಡೆದ ಒಂದು ಘಟನೆ ಚಿಪ್ಪಗಿರಿ ತಲುಪುವಾಗ ಕತ್ತಲೆಯಾಗಿತ್ತಂತೆ ಬೆಳಗ್ಗೆ ದೇವರ ಅಭಿಷೇಕಕ್ಕೆ ಹಾಲು ಬೇಕಾಗಿತ್ತು ಹತ್ತಿರದಲ್ಲಿ ಅಷ್ಟು ಹೊತ್ತಿಗೆ ಎಲ್ಲಿಯೂ ಸಿಗಲಿಲ್ಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಗುಂತಕಲ್ಗೆ ಹೋಗಿ ತರಬೇಕು ಶ್ರೀಗಳವರು ಮಠದ ಹುಡುಗನಿಗೆ ಹೆದ್ದಾರಿಗೆ ಹೋಗಿ ಯಾವುದಾದರೂ ಬಸ್ನಲ್ಲಿ ಗುಂತಕಲ್ಗೆ ಹೋಗಿ ಹಾಲು ತರುವಂತೆ ಹೇಳಿದರು ಆಗ ಅವನು ರಸ್ತೆ ಬದಿಯಲ್ಲಿ ನಿಂತಿರುವಾಗ ಒಂದು ಬಸ್ ಬಂದಿತು ಇಡೀ ಬಸ್ಸಿನಲ್ಲಿ ಡ್ರೈವರ್ ಬಿಟ್ಟರೆ ಯಾರೂ ಇಲ್ಲ ಇವನು ಕೈ ತೋರಿಸಿದಾಗ ಬಸ್ ನಿಂತಿತು ಗುಂತಕಲ್ಗೆ ಹೋಗಬೇಕು ಎಂದಿದ್ದಕ್ಕೆ ಆ ಡ್ರೈವರ್ ನನಗೂ ಗುಂತಕಲ್ನಲ್ಲಿ ಬಸ್ ರಿಪೇರಿ ಕೆಲಸವಿದೆ ಎಂದನಂತೆ ಗುಂತಕಲ್ ತಲುಪಿ ಮಠದ ಹುಡುಗ ಹಾಲು ಸಿಗುವ ಜಾಗ ವಿಚಾರಿಸಿ ಹಾಲು ತೆಗೆದುಕೊಂಡು ಪುನಃ ತನ್ನನ್ನು ಇಳಿಸಿದ ಸ್ಥಳಕ್ಕೆ ಬಂದನಂತೆ ತಿರುಗಿ ವಾಪಸ್ ಹೋಗುತ್ತಿದ್ದೇನೆ ನಿಮ್ಮನ್ನು ಚಿಪ್ಪಗಿರಿಗೆ ಬಿಡುತ್ತೇನೆ ಎಂದು ಹೇಳಿ ಡ್ರೈವರ್ ಇವರನ್ನು ಚಿಪ್ಪಗಿರಿಯಲ್ಲಿ ಇಡಿಸಿ ಹೋದನು ಇದು ಭೂತರಾಜರ ಸಹಾಯ ಎಂದು ಶ್ರೀಗಳವರು ಹೇಳಿದ್ದಾರಂತೆ ಇಲ್ಲಿಗೆ ಸಂಚಿಕೆ ಹದಿನೆಂಟು ಮುಗಿಯಿತು